ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಸರ್ವ ಸಮಸ್ಯೆಗಳಿಗೂ ಸಾಂತ್ವನದ ಹಸ್ತಾದೂದ್ ನಾನ ಮಜಲಿಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಲ್ಲಾಹನು ನಮ್ಮೆಲ್ಲರನ್ನು ಇಹಪರ ವಿಜಯಗಳ ಸಾಲಿನಲ್ಲಿ ಸೇರಿಸಲಿ. ಪ್ರೀತಿಯ ಸಹೋದರರೇ, ಈಗಿನ ಒಂದು ಕಾಲಘಟ್ಟದಲ್ಲಿ ತುಂಬ ಜನ ಒಂದು ಸಮಸ್ಯೆ ಆಗಿದೆ, ಮರವಿ ಎಂಬುದು. ಯಾವುದೇ ವಿಷಯಗಳನ್ನು ಅವರಿಗೆ ನೆನಪಿನಲ್ಲಿಡುವಂತಹ ಶಕ್ತಿ ಇಲ್ಲ. ಯಾವುದೇ ವಿಷಯವನ್ನು ತಿಳಿಸಿದರೂ ಕೂಡ ಅವರಿಗೆ ಅಶ್ರದ್ಧೆ, ಅದು ಅತಿಯಾದ ಅಶ್ರದ್ಧೆ. ಯಾವುದನ್ನು ಕೂಡ ನೆನಪಿನಲ್ಲಿ ಇಡುವಂತಹ ಒಂದು ಶಕ್ತಿ ಇಲ್ಲ. ಅಂತಹ ಒಂದು ವಿಭಾಗ ಜನರು ನಮ್ಮೆಡೆಯಲ್ಲಿದ್ದಾರೆ. ಅವರಿಗೋಸ್ಕರ ಇಂದು ಒಂದು ಅದಕ್ಕಿರುವಂತಹ ಉತ್ತಮವಾದ ಒಂದು ಪರಿಹಾರವನ್ನು ತಮ್ಮ ಮುಂದೆ ನಾನು ಇಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ನಮ್ಮ ಮಕ್ಕಳಿರ್ಬೋದು, ಎಷ್ಟೇ ಕಲಿಸಿದರೂ ಕೂಡ ಆ ಮಕ್ಕಳಿಗೆ ತಲೆಗೆ ಹತ್ತುವುದಿಲ್ಲ. ಅದೇ ರೀತಿ ನಾವು ಕೂಡ ಎಷ್ಟೇ ಪ್ರಯತ್ನ ಮಾಡಿ ಕೂಡ ಕಂಠಪಾಠ ಇರಲಿ, ಯಾವುದೇ ರೀತಿಯಂತಹ ಒಂದು ಕಲಿಕೆಯ ವಿಷಯದಲ್ಲಿರಲಿ, ಯಾವುದೇ ವಿಷಯದಲ್ಲಿ ಲೆಕ್ಕದ ವಿಷಯದಲ್ಲಿರಲಿ, ಅದನ್ನು ನೆನಪಿನಲ್ಲಿ ಇಡಬೇಕಾದಂತಹ ಸಂದರ್ಭ ಇದ್ದರೂ ಕೂಡ ಎಷ್ಟೇ ಜಾಗೃತಿ ಮಾಡಿದ್ರೂ, ಎಷ್ಟೇ ಸೂಕ್ಷ್ಮತೆ ವಹಿಸಿದ್ರೂ ಅದನ್ನು ಮರೆತು ಹೋಗುವಂತಹ ಒಂದು ಸಂದರ್ಭ ನಮಗೆ ಬಂದು ಹೋಗ್ತದೆ. ಉದಾಹರಣೆಗೆ, ಇಷ್ಟು ಇಷ್ಟು ಇಂಥ ಸಮಯದಲ್ಲಿ ಇಂಥ ಇಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ನಮ್ಮೆಲ್ಲ ನಡೆಯಲಾಗಿರುತ್ತದೆ. ಆ ಸಮಯ ಆಗುವಾಗ ಅದು ಮರೆತು ಹೋಗುತ್ತದೆ. ಅಂತಹ ತುಂಬ ಸಮಸ್ಯೆಗಳು ಎದುರಿಸುವಂತಹ ತುಂಬ ಜನರು ಇದ್ದಾರೆ. ಅವರಿಗಾಗಿ ಅದೇ ರೀತಿ ಹೆಫಲ್ ಕಂಠಪಾಠ, ಪರಿಶುದ್ಧ ಕುರಾನ್ ಕಂಠಪಾಡುವಂತಹ ಮಕ್ಕಳು ಕೂಡ, ಅದೇ ಮದ್ರಸಾ ಸ್ಕೂಲ್ಗಳಲ್ಲಿ ಕಲಿಯುವ ಮಕ್ಕಳಲ್ಲಿ ಕೂಡ ಈ ಜ್ಞಾಪಕ ಶಕ್ತಿಯ ಒಂದು ದೊಡ್ಡದಾದ ಸಮಸ್ಯೆ ಬರುತ್ತದೆ. ಎಷ್ಟೇ ಕಲಿತರೂ ಕೂಡ ತಲೆಗೆ ಹತ್ತದ ಮಕ್ಕಳು ಇರ್ತಾರೆ, ನೆನಪಿನಲ್ಲಿ ಇಡದಂತಹ ಮಕ್ಕಳು ಇರ್ತಾರೆ. ಅವರಿಗಾಗಿ ಇಂದಿನ ಈ ಕ್ಲಾಸಿನಲ್ಲಿ ಇನ್ಶಾಅಲ್ಲ ನಿಮಗೆ ಒಂದು ಉತ್ತಮವಾದ ಪರಿಹಾರವನ್ನು ನಾನು ತಿಳಿಸಿಕೊಡ್ತಾ ಇದ್ದೇನೆ. ಅದು ಅಲ್ಲಾಹನ ಪರಿಶುದ್ಧ ನಾಮವಾದ ಯಾ ರಹ್ಮಾನ್ ಎಂಬ ನಾಮವನ್ನು ಎಲ್ಲ ಫರ್ದ್ ನಮಾಜಿನ ನಂತರ 100 ಸಲ ಯಾ ರಹ್ಮಾನ್ ಯಾ ರಹ್ಮಾನ್ ಯಾ ರಹ್ಮಾನ್ ಯಾ ರಹ್ಮಾನ್ ಅಂತ 100 ಸಲ ಎಲ್ಲ ಫರ್ದ್ ನಮಾಜಿನ ನಂತರ ನಾವು ರೂಢಿ ಮಾಡುವುದಾದರೆ ಇನ್ಶಾ ಅಲ್ಲಾಹ್ ಅಲ್ಲಾಹನ ತೌಫೀಕ್ನಿಂದ ನಮಗಿರುವಂತಹ ಮರವಿ ರೋಗವು ದೂರವಾಗಿ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಮಾತ್ರವಲ್ಲ, ನಮ್ಮ ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರ್ತಾರೆ, ಅವರಿಗಿರುವಂತಹ ನೆನಪಿನ ಶಕ್ತಿಯಲ್ಲಿ ಪುರೋಗತಿ ಉಂಟಾಗ್ತದೆ, ಅವರು ವಿಜಯಶಾಲಿಗಳಲ್ಲಿ ಸೇರ್ತಾರೆ. ಇನ್ಶಾಅಲ್ಲಾ ಅಲ್ಲಾಹನು ತೌಫೀಕ್ ನೀಡಲಿ. ಅಲ್ಲಾಹನು ನಮ್ಮೆಲ್ಲರಿಗೂ ಕೂಡ ಪರಿಶುದ್ಧವಾದ ಕುರ್ಆನನ್ನು, ಹಲವಾರು ಕುರ್ಆನ ಸೂರಗಳನ್ನು ಕಂಠಪಾಠ ಮಾಡಿ ಅದನ್ನು ಪಾರಾಯಣ ಮಾಡಲು ಅಲ್ಲಾಹು ತೌಫೀಕ್ ನೀಡಲಿ. ಎಲ್ಲ ವಿಷಯಗಳನ್ನು ನೆನಪಿನಲ್ಲಿಡುವಂತಹ ನೆನಪಿನ ಶಕ್ತಿಯನ್ನು ಅಲ್ಲಾಹ ನೀಡಲಿ ಎಂದು ಪ್ರಾರ್ಥಿಸುತ್ತಾ, ಇಲಾ ಹಜರತಿ ಮುಸ್ತಫಾ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇಲಾ ಹಜರತಿ ಕುಲ್ಲಿ ಮಶಾಯಿಖಿನ ಲಾ ಸಿಯಮ ಸೈಯದ್ ಸುಲೈಮಾನ್ ಬಾತಿಶಾ ಅಲ್ ಕಾದಿರಿ ಅಲ್ ಜಿಸ್ತಿ ಅಲ್ ಬಗ್ದಾದಿ ದೂದನಾನ ಕದ್ದಸ ಅಲ್ಲಾಹು ತಾಲ ಸರ್ರಹು ಲಜೀಜ್ ಕುಲ್ಲಿ ಅವಲಿಯಾ ಇಲ್ಲಾಹಿ ತಾಲ ಅಲ್ಲಾಹು ಮರ್ಫಾ ದರ್ಜತುಹುಮ್ ಅಲ್ಲಾಹು ಮನ್ಫಾನಾ ಬಿಹಿಂ ಫಿದ್ದಾರೈನ್. ಅಲ್ ಫಾತಿಹಾ. أعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين يا مرادي يا مرامي يا غياثي يا ولي شيخنا يا شيخنا يا شيخ سليمان بادشاه لا إله إلا الله لا إله إلا الله الله لا إله إلا الله محمد رسول الله. السلام عليكم ورحمة الله وبركاته.